ನಟ ರಕ್ಷಿತ್ ಶೆಟ್ಟಿ ಭಾನುವಾರ ಬ್ರಹ್ಮಾವರ ತಾಲೂಕಿನ ವಾರಂಬಳ್ಳಿಯಲ್ಲಿ ಗದ್ದೆಗಿಳಿದು ಭತ್ತದ ನಾಟಿ ಮಾಡಿದರು. ಸಾಂಪ್ರದಾಯಿಕ ಅಡಿಕೆ ಹಾಳಿಯ ಟೋಪಿ ಧರಿಸಿದ್ದ ರಕ್ಷಿತ್ ಶೆಟ್ಟಿಯನ್ನು ನೋಡಲು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು. ಕೇದಾರೋತ್ತಾನ ಟ್ರಸ್ಟ್ ಹಮ್ಮಿಕೊಂಡಿದ್ದ ಹಡಿಲು ಭೂಮಿ ಕೃಷಿ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ರಕ್ಷಿತ್ ಶೆಟ್ಟಿ, ಒತ್ತಡದ ನಡುವೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಖುಷಿ ಕೊಟ್ಟಿದೆ. ಚಿಕ್ಕವನಾಗಿದ್ದಾಗ ಕಣ್ಣು ಹಾಯಿಸಿದಷ್ಟು ಭೂಮಿಯಲ್ಲಿ ಭತ್ತದ ಕೃಷಿ ಕಾಣುತ್ತಿತ್ತು. ಕಳೆದ 10 ರಿಂದ 15 ವರ್ಷಗಳಲ್ಲಿ ಕೃಷಿ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ನನ್ನ ತಂದೆ ಇಂದಿಗೂ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಹಿಂದೆ ಕರಾವಳಿಯಲ್ಲಿ ಕೃಷಿಯೇ ಪ್ರಧಾನವಾಗಿತ್ತು. ನಗರಗಳತ್ತ ಯುವಕರು ವಲಸೆ ಹೋಗಿದ್ದರಿಂದ ಕೃಷಿ ಕಡಿಮೆಯಾಯಿತು. ಈಗ ಮತ್ತೆ ಕೃಷಿಯತ್ತ ಒಲವು ಶುರುವಾಗಿದೆ. ಬೆಂಗಳೂರಿಗೆ ದುಡಿಯಲು ಬಂದಿದ್ದವರು ಕೃಷಿ ಮಾಡಲು ತವರಿನತ್ತ ಮುಖ ಮಾಡುತ್ತಿದ್ದಾರೆ. ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳ ಹೆಚ್ಚಿನ ಯುವಕರು ಕೃಷಿಯತ್ತ ಮುಖ ಮಾಡುತ್ತಿದ್ದಾರೆ ಎಂದರು. ಇಲ್ಲಿ ಬರಲಿ ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಬಹಳ ಸಮಯ ಆಗಿತ್ತು ಈ ತರ ತುಂಬಾ ನೀಟ್ ಆಗಿ ಒಂದು ಗದ್ದೆ ನೋಡಕ್ಕೆ ಬಹಳ ಟೈಮ್ ಆಗಿತ್ತು. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿ ಸೈಡ್ ಅಜ್ಜಿ ಮನೆ ಹೋದ್ರು ಅಥವಾ ತಂದೆ ಸೈಡ್ ಅಜ್ಜಿ ಮನೆ ಹೋದ್ರು ಇದರ ಎಲ್ಲಿ ನೋಡಿದ್ರು ದೂರ ದೂರಕ್ಕೂ ನನ್ನ ಗದ್ದೆ ಕಾಣ್ತಾ ಇತ್ತು. ಆ ಗದ್ದೆಯಲ್ಲಿ ಕೃಷಿ ಆಗ್ತಾ ಇತ್ತು. ಆವಾಗ ಕಳೆದ ಒಂದು 10-15 ವರ್ಷದಲ್ಲಿ ನಾನು ಈ ಕೃಷಿ ಆಗೋದು ಜಾಸ್ತಿ ನೋಡಿಲ್ಲ. ನನ್ನ ತಂದೆ ಇವತ್ತಿಗೂ ಕೃಷಿ ಮಾಡ್ತಾ ಇದ್ದಾರೆ, ಬಟ್ ಏನಂತಂದ್ರೆ ಹವ್ಯಾಸವಾಗಿ ಮಾಡ್ತಾ ಇದ್ದಾರೆ. ನಾನು ಚಿಕ್ಕವನಿರ್ಬೇಕಾದ್ರೆ 3ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನನಗೆ ಬೆಳಿಗ್ಗೆ 5 ಗಂಟೆಗೆ ಎಬ್ಸಿ ನನ್ನನ್ನು ಕರ್ಕೊಂಡು ಹೋಗೋರು ಅಜ್ಜಿ ಮನೆಗೆ. ಅವ್ರಿಗೆ ಕೃಷಿ ಮಾಡುವಂತ ಒಂದು ಹವ್ಯಾಸ ಅವರಿಗೆ. ಆವಾಗ ನಾನು 3ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಅವಾಗ ಟ್ರಾಕ್ಟರ್ ಅಲ್ಲಿ ನಾನು ಫಸ್ಟ್ ಡ್ರೈವಿಂಗ್ ಕಲ್ತಿರೋದು. ಈ ಗದ್ದೆಯಲ್ಲಿ ಡ್ರೈವಿಂಗ್ ಮಾಡ್ತಾ ನಾನು ಡ್ರೈವಿಂಗ್ ಕಲ್ತಿರೋದು ಆ ಟ್ರಾಕ್ಟರ್ ಅಲ್ಲಿ. ಸಂಜೆ ಕೃಷಿ ಎಲ್ಲ ಮುಗ್ದು 9:30 ವಾಪಸ್ ಮನೆಗೆ ಬರ್ಬೇಕಾದ್ರೆ ಅವ್ರ ಕಾರಲ್ಲಿ ಬರೋದು, ನಾನು ಟ್ರಾಕ್ಟರ್ ಅಲ್ಲಿ ಡ್ರೈವರ್ ಜೊತೆಗೆ ಟ್ರಾಕ್ಟರ್ ಬರ್ತಾ ಇದ್ದೆ ಮನೆಗೆ. ಸೊ ಇದನ್ನೆಲ್ಲ ನೋಡಿದಾಗ ಅದೆಲ್ಲ ನೆನಪಾಗ್ತಾ ಇದೆ. ಕಳೆದ 10-15 ವರ್ಷದಲ್ಲಿ ಮೋಸ್ಟ್ಲಿ ಐ ಮೀನ್ ಒಂದು ಸಮಯದಲ್ಲಿ ಉಡುಪಿ ಮಂಗಳೂರು ಅಂತಂದ್ರೆ ಕರಾವಳಿ ಪೂರ್ತಿ ನಮ್ಮ ಮುಖ್ಯ ಉದ್ಯಮನೇ ಮೋಸ್ಟ್ಲಿ ಕೃಷಿಯಾಗಿತ್ತು. ಇವಾಗ ಎಲ್ಲರೂ ಬೇರೆ ಬೇರೆ ಫೀಲ್ಡ್ಗೆ ಹೋಗಿದ್ದಾರೆ. ಕೃಷಿ ಬಹಳ ಕಡಿಮೆ ಆಗಿದೆ ಬಿಡಿದೆ ಇವಾಗ. ಬಟ್ ಈ ಒಂದು ಖುಷಿ ಏನಂತಂದ್ರೆ ಇವಾಗ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಇದಾಗಲ್ವಾ ಇವರೆಲ್ಲ ವಾಪಸ್ ಊರಿಗೆ ಬರಬೇಕು, ಕೃಷಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಸುಮಾರು ಫ್ರೆಂಡ್ಸ್ ಅಟ್ಲೀಸ್ಟ್ ಈ ಹಾಸನ, ಚಿಕ್ಕಮಗಳೂರು ಈ ಸೈಡ್ ಅವರೆಲ್ಲ ಆಲ್ರೆಡಿ ಅವರದ್ದು ಏನೋ ಕಾಫಿ ಎಸ್ಟೇಟ್ ಇವರೆಲ್ಲ ವಾಪಸ್ ಬಂದ್ಬಿಟ್ಟಿದ್ದಾರೆ. ಉಡುಪಿ ಮಂಗಳೂರು ಅವರಿಗೆ ಇಂಥದ್ದೊಂದು ದಾರಿ ಬೇಕಿತ್ತು ಆಕ್ಚುಲಿ. ಯಾಕಂತಂದ್ರೆ ನಿಮ್ಗೆ ಕಾಫಿ ಎಸ್ಟೇಟ್ ಹೋಗಿ ಅದು ಒಂಥರ ಅದು, ಬಟ್ ಈ ತರ ಬಂದು ಖುಷಿ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಇದಕ್ಕೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕು. ಇದಕ್ಕೆ ಆ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ನಾವು ಕಣ್ಣಾರೆ ಯಾರು ಮಾಡ್ತಿರೋದು ನೋಡಬೇಕಾಗುತ್ತೆ. ಸೊ ರಘುಪತಿ ಭಟ್ ಇದು ಏನ್ ಇನಿಷಿಯೇಟಿವ್ ಮಾಡ್ಕೊಂಡಿದ್ದಾರೆ ಇದು ತುಂಬಾ ಒಳ್ಳೆ ಹಾದಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ನನ್ನ ಅನ್ಕೋತೀನಿ. ಇದಕ್ಕೆ ನನ್ನ ಸೈಡ್ ಇಂದ ಏನಾಗುತ್ತೆ ಡೆಫಿನೆಟ್ಲಿ ನನ್ನ ಫೋಟೋ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನಮಗೆ ಡೆಫಿನೆಟ್ಲಿ ಇದರಲ್ಲಿ ಒಂದು ಭಾಗಕ್ಕೆ ತುಂಬಾ ಆಸಕ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.